ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸರ್ವೇಶ್ ಮಿಠಾರೆ. ಅಕ್ಟೋಬರ್ 19 ಅವತ್ತು ಶಿವರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಗೋಸ್ಟ್ ತೆರೆಗೆ ಬರ್ತಾ ಇದೆ. ಅವತ್ತೇ ತಮಿಳುನಾಡಿನ ಖ್ಯಾತ ನಟ ವಿಜಯ್ ಅಭಿನಯದ ಲಿಯೋ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಇನ್ನು ಶಿವಣ್ಣ ಅಭಿನಯದ ಗೋಸ್ಟ್ ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ, ಪಕ್ಕದ ತಮಿಳುನಾಡಿನಲ್ಲಿಯೂ ಬಿಡುಗಡೆ ಆಗ್ತಾ ಇದೆ. ಅದು ತಮಿಳಿನಲ್ಲಿ ಅನ್ನೋದು ವಿಶೇಷ. ಇನ್ನು ಲಿಯೋ ವಿಚಾರಕ್ಕೆ ಬಂದರೆ ಮೊದಲಿಂದನೂ ಕರ್ನಾಟಕದಲ್ಲಿ ಪರಭಾಷೆಗಳ ಚಿತ್ರಗಳದ್ದೇ ಹಾವಳಿ. ಹೀಗಾಗಿ ಲಿಯೋ ಕೂಡ ಕನ್ನಡಕ್ಕೆ ಡಬ್ ಆಗಿದೆ. ಜೊತೆ ಜೊತೆಯಲ್ಲಿ ಕನ್ನಡದ ಆವೃತ್ತಿ ಜೊತೆಗೆ ಜೊತೆಯಲ್ಲಿ ಲಿಯೋ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಮೊದಲಿಂದಲೂ ಪರಭಾಷೆ ಹಾವಳಿ ಸದ್ದು ತುಸು ಹೆಚ್ಚೇ ಇದೆ. ಲಿಯೋ ಕೂಡ ಇದರಿಂದ ಹೊರತಾಗಿಲ್ಲ. ಇನ್ನು ವಿಶೇಷ ಅಂದರೆ ಇದು ಪ್ಯಾನ್ ಇಂಡಿಯಾ ಕಾಲ, ಹೀಗಾಗಿ ಲಿಯೋ ಕೂಡ ಕನ್ನಡಕ್ಕೆ ಡಬ್ ಆಗಿದೆ. ಕನ್ನಡದ ಜೊತೆ ಜೊತೆಯಲ್ಲಿ ತೆಲುಗು ಹಾಗೂ ತಮಿಳಿನಲ್ಲಿಯೂ ಕೂಡ ಲಿಯೋ ಅವತ್ತೇ ಅಂದರೆ ಅಕ್ಟೋಬರ್ 19 ಬಿಡುಗಡೆ ಆಗ್ತಾ ಇದೆ. ಇನ್ನು ನಿಮಗೆ ಗೊತ್ತು, ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಕಾವೇರಿದ ವಾತಾವರಣ ಇದೆ. ಲಿಯೋ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಹಿಷ್ಕರಿಸಬೇಕು ಎಂಬ ಕೂಗು ಕೂಡ ಕೇಳಿಬಂದಿದೆ. ಬಾಯ್ಕಾಟ್ ಲಿಯೋ ಹ್ಯಾಶ್ಟ್ಯಾಗ್ ಕೂಡ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗಿದೆ. ಒಂದು ವೇಳೆ ಲಿಯೋ ಚಿತ್ರಕ್ಕೆ ಇಲ್ಲಿ ತೊಂದರೆ ಆದರೆ ಗೋಸ್ಟ್ ಚಿತ್ರಕ್ಕೂ ತಮಿಳುನಾಡಿನಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಹೀಗಾಗಿಯೇ ಅಕ್ಟೋಬರ್ 19 ಆಚೀಚೆ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ನಡೆಯಲಿರುವ ನಡೆಯಬಹುದಾದ ಬೆಳವಣಿಗೆಗಳ ಬಗ್ಗೆ ಸಿನಿಪ್ರಿಯರು ಚರ್ಚೆಯನ್ನು ಈಗಾಗಲೇ ಮಾಡ್ತಿದ್ದಾರೆ. ಇದೇ ಸಮಯದಲ್ಲಿ ಶಿವಣ್ಣ ಗೋಸ್ಟ್ ಹಾಗೂ ಲಿಯೋ ಮುಖಾಮುಖಿ ಆಗ್ತಿರುವ ವಿಚಾರದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ. ವಿಜಯ್ ನನಗೆ ತುಂಬಾ ಆತ್ಮೀಯ ಸ್ನೇಹಿತರು ಎಂದಿರುವ ಶಿವಣ್ಣ, ನಾನು ಕೂಡ ಅವರ ಸಿನಿಮಾಗೆ ಒಳ್ಳೆಯದಾಗಬೇಕು ಎಂದು ಬಯಸುತ್ತೇನೆ ಎಂದಿದ್ದಾರೆ. ವಿಜಯ್ ಕಂಡ್ರೆ ನನಗೂ ಅಭಿಮಾನ ಪ್ರೀತಿ. ನನ್ನ 100ನೇ ಸಿನಿಮಾ ಮುಹೂರ್ತಕ್ಕೂ ಕೂಡ ವಿಜಯ್ ಬಂದಿದ್ದರು. ಎರಡೂ ಸಿನಿಮಾಗಳು ಒಂದೇ ದಿನ ಬರುವಂತಾಗಿದೆ. ಒಳ್ಳೆ ಡೇಟ್ ಅಂತ ಅಷ್ಟೇ ಇಬ್ಬರೂ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಆ ಚಿತ್ರಕ್ಕೂ ಒಳ್ಳೆಯದಾಗಬೇಕು, ಪ್ರೀತಿಯಿಂದ ಜೊತೆಯಲ್ಲಿ ಬರ್ತಾ ಇದ್ದೇವೆ ಹೊರತು ಇದು ಪೈಪೋಟಿ ಅಲ್ಲವೆಂದು ಶಿವಣ್ಣ ಹೇಳಿದ್ದಾರೆ. ಇನ್ನು ಕಾವೇರಿ ವಿಚಾರದಲ್ಲಿಯೂ ಕೂಡ ಮತ್ತೊಮ್ಮೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಶಿವಣ್ಣ, ಕಾವೇರಿ ಸಮಸ್ಯೆ ಇತ್ತು, ದಿಢೀರನೇ ಈಗ ಮಳೆ ಬಂತು, ಈಗ 100 ಅಡಿ ನೀರು ತುಂಬಿದೆ, ಯಾರಿಗೆ ಗೊತ್ತಿತ್ತು, ದೇವರು ಇದ್ದೇ ಇದ್ದಾನೆ, ಖಂಡಿತ ಒಳ್ಳೆಯದಾಗಿ ಆಗುತ್ತೆ. KRS ನೀರು ಬಂದಿದೆ ಅಲ್ವಾ, ಕಬಿನಿಯಲ್ಲಿ ನೀರು ಇದೆ, ಇನ್ನೂ ಮಳೆ ಉಯ್ಯುತ್ತೆ, ನೀರು ಬರುತ್ತೆ, KRS ಪೂರ್ತಿ ತುಂಬಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ, ಒಳ್ಳೆಯದಾಗಬೇಕು. ಎರಡೂ ರಾಜ್ಯಗಳ ಸರ್ಕಾರಗಳು ಕೇಂದ್ರ ಸರ್ಕಾರ ಕೂತು ಮಾತನಾಡಿ ಇದನ್ನು ಬಗೆಹರಿಸಬೇಕು, ಸಾಮಾನ್ಯ ಜನ ಚೆನ್ನಾಗಿರಬೇಕು, ಸರ್ಕಾರ ಅದರ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದಿದ್ದಾರೆ. ಒಟ್ಟಿನಲ್ಲಿ ಕಾವೇರಿ ವಿಚಾರದಲ್ಲಿ ಲಿಯೋಗೆ ಕರ್ನಾಟಕದಲ್ಲಿ, ಗೋಸ್ಟ್ಗೆ ತಮಿಳುನಾಡಿನಲ್ಲಿ ಯಾವುದೇ ತರಹದ ಸಮಸ್ಯೆ ಆಗಲ್ಲ ಅನ್ನೋ ವಿಶ್ವಾಸದಲ್ಲಿ ಶಿವಣ್ಣ ಇದ್ದಾರೆ. ಪ್ರೇಕ್ಷಕರು ಎರಡೂ ಚಿತ್ರಗಳನ್ನು ಹರಿಸಿ ಹಾರೈಸುತ್ತಾರೆ ಅನ್ನೋ ನಂಬಿಕೆ ಕೂಡ ಶಿವಣ್ಣ ಅವರಿಗಿದೆ. ಇನ್ನೇನು ಕೆಲವೇ ದಿನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಲಿಯೋ ಹಾಗೂ ಗೋಸ್ಟ್ ಎರಡೂ ಸಿನಿಮಾಗಳು ಒಟ್ಟೊಟ್ಟಿಗೆ ಬಿಡುಗಡೆಯಾಗಲಿವೆ. ಈ ಎರಡೂ ಸಿನಿಮಾಗಳು ಯಾವುದೇ ವಿಘ್ನಗಳಿಲ್ಲದೆ ಬಿಡುಗಡೆಯಾಗುತ್ತಾವ ಅನ್ನುವುದನ್ನೇ ಈಗ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತೊಂದು ಸುದ್ದಿಯ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.